जनपद कलेयन्न बेळेसुव कार्यक्के प्रोत्साहिसि फकीरप्प वज्रबंडि ಪ್ರಾಚೀನ ಕಾಲದಲ್ಲಿ ಜನರ ಬದುಕಿನ ಪ್ರತಿ ಹೆಜ್ಜೆಯಲ್ಲೂ ಮಾನವರ ಜೀವನದಲ್ಲಿ ಅವಿನಾಭಾವ ಸಂಬಂಧ ಹೊಂದಿದ್ದ ಜನಪದ ಕಲೆಗಳು ಇತ್ತೀಚೆಗೆ ಕಣ್ಮರೆಯಾಗುತ್ತಿದ್ದು ಕಳವಳಿಕಾರಿತನಯಾದ ಸಂಗತಿಯಾಗಿದೆ. ಅಂತಹ ಜನಪದ ಕಲೆಗಳನ್ನು ಉಳಿಸಿ ಬೆಳೆಸುವ ಕಾರ್ಯಕ್ಕೆ ಪ್ರತಿಯೊಬ್ಬರೂ ಸಹಕಾರ ನೀಡಬೇಕಾದ ಅನಿವಾರ್ಯತೆ ಇದೆ ಎಂದು ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರು ಹಾಗೂ ಸಾಹಿತಿಗಳಾದ ಫಕೀರಪ್ಪ ವಜ್ರಬಂಡಿ ತಿಳಿಸಿದ್ದಾರೆ. ಕುಕನೂರು ತಾಲೂಕಿನ ಗೊರ್ಲೆಕೊಪ್ಪ ಗ್ರಾಮದಲ್ಲಿ ಆಯೋಜನೆ ಮಾಡಿದ್ದ ಶ್ರೀ ಮಾತೃಶಕ್ತಿ ಸಾಂಸ್ಕೃತಿಕ ಮತ್ತು ಕಲಾ ತರಬೇತಿ ಸಂಸ್ಥೆ ಉದ್ಘಾಟನಾ ಸಮಾರಂಭದ ಕಾರ್ಯಕ್ರಮದಲ್ಲಿ ಪ್ರಾಚಾರ್ಯರು ಮತ್ತು ಸಾಹಿತಿಗಳಾದ ಫಕೀರಪ್ಪ ವಜ್ರಗಂಡಿ ಮಾತನಾಡುತ್ತಾ ಜೀವನದ ಪ್ರತಿ ಹಂತದಲ್ಲೂ ಹಾಸುಹೊಕ್ಕಾಗಿದ್ದ ಜನಪದ ಕಲೆಯು ಇತ್ತೀಚಿನ ದಿನಗಳಲ್ಲಿ ಕಣ್ಮರೆಯಾಗುತ್ತಿರುವುದು ವಿಷಾದನೀಯ ಸಂಗತಿಯಾಗಿದ್ದು ಅಂತಹ ಅಪರೂಪದ ಕಲೆಗಳ ತರಬೇತಿಯ ಸಂಸ್ಥೆಗಳು ಉದ್ಘಾಟನೆಯ ಮಹಾನ್ ಕಾರ್ಯವನ್ನು ತಾಲೂಕಿನ ಗೊರ್ಲೆಕೊಪ್ಪ ಗ್ರಾಮದ ಜನತೆ ಮಾಡುತ್ತಿರುವುದು ಶ್ಲಾಘನೀಯ ಕಾರ್ಯವಾಗಿದೆ ಎಂದು ಹೇಳಿದ್ದಾರೆ. ಹಿರಿಯ ಜನಪದ ಕಲಾವಿದೆಯಾದ ಶ್ರೀಮತಿ ಮಹಾಂತಮ್ಮ ಮಾಲಿ ಪಾಟೀಲ್ ರವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ವಿವಿಧ ಜನಪದ ಕಲೆಯನ್ನ ಸಾಧನೆಗೈದ ಕಲಾವಿದರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಪ್ರಾರಂಭಿಸಬಹುದು. ಅದಕ್ಕೆ ಸರ್ಕಾರ ಅನುಮತಿ ಸಿಗುತ್ತೆ ಮತ್ತು ಇದರಿಂದ ನೀವು ಕರಕುಶಲ ವಸ್ತುಗಳನ್ನು ತಯಾರು ಮಾಡೋದ್ರಿಂದ ನಿಮಗೆ ಎನ್ ಜಿ ಒ ಮುಖಾಂತರ ನಿಮಗೆ ರಾಟಿ ಕಲಿಯಿಸುವುದಾಗಲಿ, ರಾಟಿ ತರಬೇತಿ ಕೊಡುವುದಾಗಲಿ, ಇನ್ನೂ ಯಾವುದೇ ಕರಕುಶಲ ತರಬೇತಿಗಳು ಈ ಸಂಸ್ಥೆ ಮುಖಾಂತರ ಸಿಗುತ್ತವೆ. ಅವುಗಳನ್ನೆಲ್ಲರೂ ನಾವು ಸರ್ಕಾರದಿಂದ ಪಡೆದುಕೊಂಡು ಎಲ್ಲರಿಗೂ ಈ ಒಂದು ಸಂಸ್ಥೆಯ ಲಾಭ ಎಲ್ಲರಿಗೂ ಮುಟ್ಟುವಂತೆ ಮಾಡೋಣ ಅಂತ ಹೇಳ್ತಾ ಬಯಸಬೇಕಾಗಿದೆ. ಬಹುಶಃ ವೃತ್ತಿ ಮತ್ತು ಮನೋಗಳಿಂದ ಓದಿದೆ ಅಂದ್ರೆ ಅದರ ಒಂದು ಗಂಟೆ ಒಳಗೆ ಇಡೀ ಕಥೆಯನ್ನ ಸ್ವಾರಸ್ಯಕರವಾಗಿ ಕಟ್ಟಿಕೊಡುವಂತ ಒಂದು ವ್ಯವಸ್ಥೆ ಇದೆ. ಹಾಗೆ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಂದ್ರೆ ನಮ್ಮ ಭಕ್ತರು ನೀವು ನಮ್ಮೂರಿನ ಬಗ್ಗೆ ಒಂದು ಸಂಸ್ಕಾರ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಪ್ರತಿಯೊಂದು ಬಗ್ಗೆ ನಮ್ಮೂರ ಬಗ್ಗೆ ಎಲ್ಲರೂ ಅಚ್ಚುಮೆಚ್ಚಿನ ಮಾತಾಡ್ತಾರೆ. ಅದ್ರ ಬಗ್ಗೆ ಬಹಳ ಹೆಮ್ಮೆ ಪಡ್ತೀನಿ. ನಿಜವಾಗ್ಲೂ ನಾನು ವೈಯಕ್ತಿಕವಾಗಿ ದೊಡ್ಡಪುತ್ರ ಎಲ್ಲಾ ತಾಯಂದಿರು ಗುರಿಯರಿಗೆ ನಾನು ನಮಸ್ಕರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಇವತ್ತು ಕಲ ತರಬೇತಿ ಕೇಂದ್ರ ಏನು ಸ್ಥಾಪನೆ ಮಾಡಿದ್ದೀರಿ, ಇದನ್ನು ನಿಜವಾಗ್ಲೂ ಶಾಣೆ ಇಟ್ಟವರಿಗೆ ನಾನು ಮತ್ತು ವಿಪಕ್ಷಯ್ಯ ಮಾವನವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ಇವತ್ತು ಅವ್ರಿಗೆ ತಮ್ಮ ಎಂತ ಒತ್ತಡಗಳು ಕೂಡ ತಮ್ಮ ಮನೆಯ ಒಂದು ಸಂಸಾರ ಅನ್ನೋದು ಎಲ್ಲರಿಗಿರ್ತದೆ ಜವಾಬ್ದಾರಿ. ಅಂತ ಮನೆಯಲ್ಲಿ ಕಲಿಸ್ಕೊಳ್ತಕ್ಕಂತ ನನಗೆ ಮೊದಲ ಪಾಠಶಾಲೆ ತಾಯಿ ತಾನೇ ಮೊದಲ ಗುರು ಅಂತ ನಾವು ಹೇಳುವಂತ ಯಾಕೆ ಹೇಳ್ತೀವಿ ಅಂದ್ರೆ ಇಡೀ ಜಗತ್ತಿಗೆ ಕಲೆಯನ್ನು ತಿಳಿಸ್ಕೊಳ್ತಕ್ಕಂಥದ್ದು ಜಾನಪದ. ನಮ್ಮ ಭವಿಷ್ಯಕ್ಕೆ ನಮ್ಮ ಜೀವನಕ್ಕೆ ಉಜ್ವಲವಾಗುವಂತ ಶಕ್ತಿ ಯಾವುದು ಅಂದ್ರೆ ಮಾತೃ ಅಂತ ಹೇಳ್ತೀವಿ. ಎಲ್ಲಾ ಕ್ಷೇತ್ರಕ್ಕೂ ಎಲ್ಲಾ ಕಲೆಗೂ ಮೂಲ ಕಲೆ ಯಾವುದು ಅಂದ್ರೆ ಮಾತೃವಾಗಿರ್ತಕ್ಕಂಥ ಜಾನಪದ ಕಲೆ. ಆದ್ರಿಂದ ಈ ಕಲೆಯನ್ನು ಉಳಿಸಿ ಬೆಳೆಸುವಂತ ಸಂದರ್ಭದಲ್ಲಿ ನಮ್ಮ ಕಲೆಯವರು ಹೇಳಿದ್ದಾರೆ, ನಮ್ಮ ಮುನ್ನಡೆಯವರು ಹೇಳಿದ್ದಾರೆ, ಹಾಗೆಯೇ ನಮ್ಮ ಜಾನಪದ ಕಲಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮುಗಿಸಿರ್ತಕ್ಕಂಥ ಶರಣಯ್ಯ ಇಟಿಗೆಯವರು ಹೇಳಿದ್ದಾರೆ. ಏನು ಅಂತಂದ್ರೆ ನಾವು ಈ ಕಲೆಯನ್ನ ಇದು ಕೇವಲ ಒಂದು ಕಲೆ ಅಲ್ಲ, ಬದುಕನ್ನ ಕಟ್ಟಿಕೊಡಬೇಕಾದಂತಹ ವಿವಿಧ ಮಜಲುಗಳಂತ ನೋಡಿದೆ, ವಿವಿಧ ಭಾಗಗಳದವು, ವಿವಿಧ ಕ್ಷೇತ್ರಗಳದವು, ಎಲ್ಲಾ ಕ್ಷೇತ್ರಗಳು ಸಹಿತ ಏನಾಗಬೇಕು ಅಂದ್ರೆ ಅದರ ಮಕ್ಕಳಿಗೆ ಯುವಕರಿಗೆ ಈ ಜಗತ್ತಿಗೆ ಮುಟ್ಟಿಸುವಂತ ಒಂದು ಕೆಲಸವನ್ನು ನಾವು ಮಾಡಬೇಕಾಗಿದೆ. ಆದ್ರಿಂದ